ಎಸ್ ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜುನಾಥ್ ಚೈತ್ರಾ ಕುಂದಾಪುರ ನೀವೆಲ್ಲ ಕೂಡ ಕೇಳಿರ್ತೀರ ಹೆಸರನ್ನ ಹಿಂದೂಪರ ಕಾರ್ಯಕರ್ತರೆ ಉತ್ತಮವಾದಂತಹ ವಾಗ್ಮಿಂತ ಕೂಡ ಅನ್ಸ್ಕೊಂಡಿದಂತವ್ರು ಇದೀಗ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಸುಮಾರು ನಾಲ್ಕು ಕೋಟಿಯನ್ನ ವಂಚನೆ ಮಾಡಿದ್ದಾರೆ ಅನ್ನುವಂತಹದ್ದು ಸುಮಾರು ಏನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಆ ಬೈಂದೂರಿನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಅಂದ್ರೆ ಉದ್ಯಮಿಯೊಬ್ಬರಿಗೆ ಮೋಸವನ್ನ ಮಾಡಿದ್ರು ಆ ಒಂದು ಮೋಸದ ಒಂದು ಪ್ರತಿಫಲವೇ ಇದೀಗ ಸಿ ಸಿ ಬಿ ಪೊಲೀಸರು ಅವರನ್ನು ಬಂಧಿಸುವಂತೆ ಮಾಡಿರುವಂತಹದ್ದು ಎಸ್ ವೀಕ್ಷಕರೇ ಬೈಂದೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಟಿಕೆಟ್ ಅನ್ನು ಉದ್ಯಮಿ ಆಗಿರುವಂತಹ ಏನು ಗೋವಿಂದ ಬಾಬು ಪೂಜಾರಿ ಎನ್ನುವಂತಹ ವ್ಯಕ್ತಿಗೆ ಒಂದು ಬಿ ಜೆ ಪಿ ಟಿಕೆಟನ್ನು ಕೊಡಿಸ್ತೇನೆ ಅಂತೇಳಿ ನಂಬಿಸಿದ್ದಾರೆ ಒಂದು ಗ್ಯಾಂಗನ್ನು ತೆಗೆದುಕೊಂಡು ಅಥವಾ ಗ್ಯಾಂಗನ್ನು ಮಾಡಿಕೊಂಡು ಇವರು ಈ ಒಂದು ಆ ಘಟನೆಗೆ ಎಳೆದಿರುವಂತಹದ್ದು ಈ ಒಂದು ಕೃತ್ಯಕ್ಕೆ ಎಳೆದಿರುವಂತಹದ್ದು ಇದರ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದರೆ ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಉದ್ಯಮಿ ಆಗಿತ್ತುಕೊಂಡು ನಾನು ಕೂಡ ಶಾಸಕನಾಗಬೇಕು ಅಂತೇಳಿ ಕನ್ಸು ಕಟ್ಕೊಂಡಿದ್ದಂತಹ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಇವರ ಬಂದು ಬಳಿ ಬಂದು ಹೇಳಿಕೊಡುವಂತಹದ್ದು ಇವರ ಬಳಿ ಬಂದು ಮಾತನಾಡುವಂತಹದ್ದು ನನಗೆ ಒಂದು ಟಿಕೆಟನ್ನು ಕೊಡಿಸಿ ಅಂತೇಳಿ ಆದರೆ ಆಗಿದ್ದೇ ಅಲ್ಲಿ ನನಗೆ ಒಂದು ಆರ್ ಎಸ್ ಎಸ್ನ ಹಿನ್ನೆಲೆ ಇರುವಂತಹ ದೊಡ್ಡ ದೊಡ್ಡ ನಾಯಕರ ಪರಿಚಯ ಇದೆ ದೊಡ್ಡ ದೊಡ್ಡ ಲೀಡರ ಪರಿಚಯ ಇದೆ ಬಿ ಜೆ ಪಿ ಹೈಕಮಾಂಡ್ ಬಗ್ಗೆ ನಮಗೆ ನೇರವಾಗಿ ಲಿಂಕ್ ಇದೆ ಹೀಗೆ ನಾನಾ ಕಾರಣಗಳನ್ನು ನಾನಾ ರೀತಿಯಲ್ಲಿ ಹೇಳಿಕೊಂಡು ಬಾಬು ಪೂಜಾರಿಯನ್ನ ನಂಬಿಸಿದಂತಹ ಚೈತ್ರ ಕುಂದಾಪುರ ಕೊನೆಗೆ ಅವರಿಂದ ಹಂತ ಹಂತವಾಗಿ ಸುಮಾರು ನಾಲ್ಕು ಕೋಟಿಗಳನ್ನ ತೆಗೆದುಕೊಂಡಿರ್ತಾರೆ ಇವರ ಗ್ಯಾಂಗ್ ಮೂಲಕವಾಗಿ ಅವರು ಪ್ರತಿ ಸಾರಿ ಬೆಂಗಳೂರಿಗೆ ಬಂದಾಗಲೂ ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನ ತಯಾರು ಮಾಡಿ ಇಟ್ಕೊಂಡಂತಹ ಚೈತ್ರ ಕುಂದಾಪುರ ಅವರ ಮೂಲಕವಾಗಿ ಪಕ್ಷದ ಹೈಕಮಾಂಡ್ ಇವರು ಇವರು ಚುನಾವಣಾ ಸಮಿತಿಯ ಸದಸ್ಯರು ಇವರಿಂದ ಇವರನ್ನ ನಂಬಿಕೊಂಡ್ರೆ ಅಥವಾ ಇವರಿಂದ ಮೂಲಕವಾಗಿ ನಮಗೆ ಟಿಕೆಟ್ ಸಿಗುತ್ತೆ ಹೀಗೆಲ್ಲ ಕೂಡ ನಾನಾ ಕಾರಣಗಳನ್ನ ಹೇಳ್ಕೊಂಡೇ ಬರ್ತಾ ಇದ್ರು ಆದರೆ ಕೊನೆಗೆ ಚುನಾವಣೆ ಸಮೀಪ ಬಂದ ಸಂದರ್ಭದಲ್ಲಿ ಅವರಿಗೆ ಒಂದು ಚುನಾವಣೆಯ ಟಿಕೆಟ್ ಕೂಡ ಸಿಗಲಿಲ್ಲ ಬಿ ಜೆ ಪಿ ಟಿಕೆಟ್ ಕೂಡ ಸಿಗದ ಹಿನ್ನೆಲೆಯಲ್ಲಿ ಅವ್ರು ಸಾಕಷ್ಟು ಸರಿ ಮನವಿಯನ್ನು ಮಾಡಿಕೊಳ್ತಾರೆ ಸಾಕಷ್ಟು ಸರಿ ಅವರ ವಾಗ್ವಾದವನ್ನು ನಡೆಸ್ತಾರೆ ಆದರೆ ಅಲ್ಲಿಂದ ಕೂಡ ಅವರು ಏನು ಚೈತ್ರ ಕುಂದಾಪುರ ಮಿಸ್ ಆಗಿರುವಂತಹದ್ದು ಅವರ ಕತೆ ಹೇಳ್ಕೊಂಡು ಬರ್ತಾರೆ ಜೊತೆಗೆ ಒಬ್ರು ಸತ್ತೋಗಿದ್ದಾರೆ ಅವರಿಂದಾಗಿ ಅನಾಹುತ ಆಗಿದೆ ಅವ್ರು ನಮಗೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನೇನೋ ಕತೆಗಳನ್ನು ಹೇಳ್ತಾರೆ ಚುನಾವಣೆ ನಡೆದು ಸುಮಾರು ಮೂರು ತಿಂಗಳು ಕಳೆದರೂ ಕೂಡ ಈ ಹಣವೂ ವಾಪಸ್ ಬರಲಿಲ್ಲ ಟಿಕೆಟು ಸಿಗಲಿಲ್ಲ ಅಂತ ಹೇಳಿ ಮುನ್ನಲೆ ಬಂದಂತಹ ಏನು ಪೂಜಾರಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ ಅಸಲಿಯಾಗಿ ಸತ್ಯ ಏನಿದೆ ಏನಾಗ್ತಾ ಇದೆ ಅನ್ನೋದು ಕೂಡ ಅವರೂ ಕೂಡ ಅರ್ಥ ಆಗೋದಿಲ್ಲ ಕೊನೆಗೆ ಏನು ಮಾಡ್ತಾರೆ ಅವರೂ ಕೂಡ ಒಂದು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಗೊತ್ತಾಗಿರುವಂತಹದ್ದು ಅಸಲಿ ಸತ್ಯ ಈ ಒಂದು ಚೈತ್ರ ಕುಂದಾಪುರ ಎನ್ನುವಂತಹ ಮಹಿಳೆ ಒಂದು ಅವರದೇ ಆದಂತಹ ತಂಡವನ್ನು ತೆಗೆದುಕೊಂಡು ಆ ಮೂಲಕವಾಗಿ ನನಗೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಆ ಒಂದು ಪೂಜಾರಿ ಅವರ ಗಮನಕ್ಕೆ ಬರ್ತದೆ ಅನ್ನೋ ಅಂದ್ರೆ ಬಹುಮುಖ್ಯವಾಗಿ ನಾವು ನೋಡಬೇಕಾಗತ್ತೆ ಈ ಒಂದು ತಂಡದಲ್ಲಿ ಚೈತ್ರ ಕುಂದಾಪುರದ ಜೊತೆಗೆ ಗಗನ್ ಕಡೂರು ಹಾಗೆ ಪ್ರಸಾದ್ ಅಭಿನವ್ ಹಾಗೇನೆ ಅಭಿನವ ಸ್ವಾಮಿ ರಮೇಶ್ ನಾಯಕ್ ಹೀಗೆ ನಾಲ್ಕಾರು ಜನಗಳ ಒಂದು ತಂಡ ಇದರ ಹಿಂದೆ ಕೆಲಸವನ್ನು ಮಾಡಿರುವಂತಹದ್ದು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸುವಂತಹ ವಿಚಾರ ಅಂತ ಹೇಳಿದ್ರೆ ಪ್ರತಿ ಸಾರಿ ಪೂಜಾರಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಇನ್ಯಾರನ್ನೋ ತಮಗೆ ಪರಿಚಯ ಇರುವಂಥವ್ರನ್ನೆಲ್ಲ ತೋರಿಸಿ ಇವರು ಬಿ ಜೆ ಪಿಯ ಹಿರಿಯ ನಾಯಕರು ಇವರು ಹೈಕಮಾಂಡ್ಗೆ ಹತ್ತಿರವಾಗಿರುವಂಥವರು ಇದೆ ನಾನಾ ಕಾರಣಗಳನ್ನು ಕೊಟ್ಕೊಂಡೇ ಬರ್ತಾಯಿದ್ರು ಚೈತ್ರ ಕುಂದಾಪುರ ಕೊನೆಗೆ ಆಗಿದ್ದೇ ಬೇರೆ ಎಲ್ಲಿವರೆಗೂ ಇವರು ಈ ಒಂದು ಪ್ರಕರಣವನ್ನು ಮುಚ್ಚಿಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅದು ತೆರೆದುಕೊಳ್ತಲೇ ಹೋಯಿತು ಸಾಮಾನ್ಯವಾಗಿ ಅವ್ರು ಕಳ್ಕೊಂಡಿರುವಂಥದ್ದು ಐವತ್ತು ಲಕ್ಷನೋ ಅಥವಾ ಒಂದೆರಡು ಲಕ್ಷನೋ ಅಲ್ಲ ಸುಮಾರು ನಾಲ್ಕರಿಂದ ಐದು ಕೋಟಿಯನ್ನ ಕಳ್ಕೊಂಡಿದ್ದಾರೆ ಏಳು ಕೋಟಿಗೆ ಮಾತುಕತೆ ನಡೆದಿತ್ತು ಎನ್ನುವಂತಹ ಮಾಹಿತಿ ಕೂಡ ಗೊತ್ತಾಗಿರುವಂತಹದ್ದು ಇದ್ರ ಜೊತೆ ಒಬ್ಬ ಸ್ವಾಮೀಜಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅವರು ಕೂಡ ಹಣವನ್ನ ಕೊಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಪ್ರಥಮ ಮಾಹಿತಿ ಕೇಳಿ ಬರ್ತಾ ಇರುವಂತಹದ್ದು ಇವಾಗ ಹೆಚ್ಚಿನ ತನಿಖೆ ಕೂಡ ಆಗ್ತಾ ಇದೆ ಇದೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡಂತಹ ಅವರು ನೇರವಾಗಿ ಅವರು ಒಂದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರೋದಕ್ಕೆ ಮುಂದಾಗ್ತಾರೆ ಕೊನೆಗೆ ಇದು ಸಿ ಸಿ ಬಿ ಪೊಲೀಸರ ಗಮನಕ್ಕೆ ಬಂದು ಅವರ ಒಂದು ಹ್ಯಾಂಡ್ ಅವರ್ಗೆ ಬರುವಂತಹದ್ದು ಸಿ ಸಿ ಬಿ ಪೊಲೀಸರು ನೇರವಾಗಿ ಅವರನ್ನ ಸಿನಿಮೀಯ ರೀತಿಯಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಅವರನ್ನು ವಶಕ್ಕೆ ಪಡಿತಾರೆ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು ಸಿನಿಮೀಯ ರೀತಿಯಲ್ಲಿ ಒಂದು ವಶಕ್ಕೆ ಪಡಿತಾರೆ ನಂತರ ಈ ಒಂದು ಪ್ರಕರಣ ಒಂದು ಬೆಳಕಿಗೆ ಬಂದರೆ ನಮ್ ಎಲ್ಲಿ ನಮ್ಮ ಕುಟುಂಬಗಳಿಗೆ ಅಥವಾ ನಮಗೆ ಅವಮಾನ ಆಗುತ್ತೋ ಅಂತ ಹೆದ್ರಿ ಕೊನೆಗೆ ಕೈಯಲ್ಲಿರುವಂತಹ ಬಳೆಗಳ ಚೂರುಗಳನ್ನು ನುಂಗು ಕೂಡ ಚೈತ್ರ ಕುಂದಾಪುರ ಮುಂದಾಗುವಂತಹದ್ದು ಕಡ ವಿಫಲಗೊಳಿಸಿದ್ದಾರೆ ಸಿ ಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ನಮಗೆ ನಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ನ್ಯಾಯಾಂಗ ಒಂದು ವಿಚಾರಕ್ಕೆ ತೆಗೆದುಕೊಂಡು ಬಂದಿರುವಂತಹದ್ದು ಎಲ್ಲ ಅಂದ್ಕೊಂಡಂತ ಆದ್ರೆ ಇಂದು ಸಂಜೆ ಒಂದು ನ್ಯಾಯಾಂಗದ ವಿಚಾರಣೆ ಕೂಡ ಚೈತ್ರ ಕುಂದಾಪುರ ಹಾಜರಾಗ್ತಾರೆ ಒಟ್ಟಾರಿಯಾಗಿ ಈ ಒಂದು ಪ್ರಕರಣವನ್ನ ಗಮನಿಸೋದಾದ್ರೆ ಚೈತ್ರ ಕುಂದಾಪುರ ಒಂದು ಉತ್ತಮ ವಾಗ್ಮಿಯಾಗಿ ಹಿಂದೂಪರ ಕಾರ್ಯಕರ್ತಿಯಾಗಿ ಗುರುತಿಸಿಕೊಂಡಿದ್ರು ಆದ್ರೆ ಇಂತಹ ಒಂದು ಮಟ್ಟಕ್ಕೆ ಇಳಿಯುವಂತಹ ಅಗತ್ಯ ಇತ್ತ ಬಿ ಜೆ ಪಿಯ ಹೆಸರಿಕೊಂಡು ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ಸಾಕಷ್ಟು ಮೋಸ ಮಾಡುವಂತಹ ಅಗತ್ಯ ಇತ್ತ ಹೇಳಿ ಹಾಗಾದ್ರೆ ಇವರಿಗೆ ಕೊಟ್ಟಿರುವಂತಹ ಹಣ ನಿಜನ ಅಥವಾ ಸುಳ್ಳ ಅಥವಾ ಇವರ ಇವರ ಮೇಲೆ ಆರೋಪವನ್ನ ಮಾಡ್ಲಾಗ್ತಾ ಇದೆಯಾ ಗೋವಿಂದ ಪೂಜಾರಿ ಅವರು ಕೊಟ್ಟಿರುವಂತಹ ಏನು ಕಂಪ್ಲೇಂಟ್ ಏನಿದೆ ಅದು ನಕಲಿನ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಸಿ ಸಿ ಬಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾರೆ ಎಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ